ನನಗೆ 70-80 ಸೀಟು ಕೊಟ್ಟು 90 ಸೀಟ್ ಕೊಟ್ಟು ಇನ್ನೊಬ್ರು ಹಂಗ್ನಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ನಾನು 45 ಸೀಟಲ್ಲಿ ಇಲ್ಲ ಅದು ಹೇಳ್ಬಿಡ್ತೀನಿ. ಇವರದ್ದೇನೋ ನೆನ್ನೆ ಹೇಳ್ಕೊಂಡ್ರಲ್ಲ ಯಾವ್ದೆಲ್ಲ ನೋಡಿದೆ, ಅಯ್ಯೋ ಇಲ್ಲ ಯಾವ್ದೋ ಪತ್ರಿಕೆಯಲ್ಲೂ ಬರೆದಿದ್ದೀರಿ, ಇದೆಂತದೋ ಯಾವ ಇದು ಯಾವ್ದು ಇದು ಅದು ಯಾವ ಇಂಟೆಲಿಜೆನ್ಸ್ ಗೊತ್ತಿಲ್ಲ ಅವ್ರಿಗೇನೋ ಸರ್ಕಾರದ ಇಂಟೆಲಿಜೆನ್ಸ್ ಅಂತ ಬರ್ಕೊಂಡಿದ್ದೀರಪ್ಪ. ಅದೇನು ಜೆ ಡಿ ಎಸ್ ಕೆ ಈಗಿರ್ತಕ್ಕಂಥ 30 ಬಿಜೆಪಿ 60 ಕಾಂಗ್ರೆಸ್ 58 ಅಂತ ತೋರ್ಸವ್ರೆ, ಸದ್ಯ 36 ತೋರ್ಸವ್ರೆ. ಈಗ ಅವ್ರು ನೋಡಿದ್ರೆ ಕಾಂಗ್ರೆಸ್ ತರ ನೋಡಿದ್ರೆ 20-22 ಅಂದವ್ರೆ. ನಮ್ಮ ಮಹಾನ್ ಸುಳ್ಳಿನ ರಾಮಯ್ಯ, ಸುಳ್ಳಿನ ರಾಮಯ್ಯ ಹೇಳೋದು 20-22 ಯಾವ್ದು ಇಂಟೆಲಿಜೆನ್ಸ್ ಅಂತ ಇವತ್ತು ಪತ್ರಿಕೆಯಲ್ಲಿ 30 ಅಂತ ಬರ್ಕೊಂಡಿದ್ದೀರಿ. ಇನ್ನು ಮೂರು ಪಕ್ಷಕ್ಕೆ ತಲೆನೋವಾಗಿರೋದು 75 ಕ್ಷೇತ್ರದಲ್ಲಿ ಅಂತ. ಇನ್ನು ಹೋಗ್ಲಿ, ಅವ್ರು ಹೇಳೋ ಪ್ರಕಾರ ಹೋದ್ರು ಆ 75ರಲ್ಲೂ ಒಂದ್ 20 ಗೆಲ್ಲಲ್ವಾ? ಒಂದ್ 45-50ಕ್ಕಂತೂ ಬರ್ತೀನಿ ಅವ್ರು ಹೇಳೋ ಪ್ರಕಾರ. ನನ್ನ ಅನಾಲಿಸಿಸ್ ಇರಲಿ. ಆಗ ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಾನು ಪಕ್ಷ ವಿಸರ್ಜನೆ ಮಾಡಕ್ಕಾಯ್ತದ? ಜನಕ್ಕೆ ಕೊಟ್ಟ ಮಾತನ್ನ ಆಗ ನಾನು ಉಳಿಸ್ಲಿಕ್ಕೆ ಆಗಲ್ಲ, ಅದನ್ನ ನಾನು ಹೇಳ್ತಾ ಇರೋದು. ನಾನು ಉಳಿಸ್ಕೋಬೇಕು ಅಂದ್ರೆ ಸ್ಪಷ್ಟ ಬಹುಮತ ಕೊಡಿ ಅಂತ ಹೇಳಿ. ಅದಕ್ಕೆ ಅಯ್ಯೋ ಈಗ ಕುಮಾರಸ್ವಾಮಿ ಅವರೇ ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿದ್ರೆ ಪಾರ್ಟಿನ ಚುನಾವಣೆ ಆದ್ಮೇಲೆ ಅಲ್ಲಿ ಹಾಕಿರ್ತೀರಿ, ಬನ್ನಿ ನಮ್ ಜೊತೆಗೆ ಬನ್ನಿ ನಮ್ ಜೊತೆಗೆ, ಇದನ್ನ ಬದ್ನೆ ಮಾಡ್ಕೊಂಡು ಹೊರಟವ್ರು ಇವರು ಕಾಂಗ್ರೆಸ್ನ ಅಧ್ಯಕ್ಷರು. ಅದಕ್ಕೆ ನನ್ನ ಕಾರ್ಯಕರ್ತರಿಗೆ ಇದನ್ನ ಸ್ಪಷ್ಟವಾಗಿ ನಾಡಿನ ಜನತೆಗೆ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೇನೆ. ಪಕ್ಷ ವಿಸರ್ಜನೆ ಪ್ರಶ್ನೆ ನಾನು ಸ್ವತಂತ್ರ ಸರ್ಕಾರವನ್ನು ಜನತೆ ಕೊಟ್ಟು ಈ ನಾಡಿನ ಜನತೆಯ ಬದುಕನ್ನು ಸರಿಪಡಿಸಿಕೊಡದೇ ಇದ್ರೆ ಜನತಾದಳ ಆಗ ವಿಸರ್ಜನೆ ಮಾಡ್ತೀನಿ ಅಂದಿದ್ದೇನೆ. ಈ ಜನರ ಬದುಕನ್ನು ಸರಿಪಡಿಸತಕ್ಕಂತ ಶಕ್ತಿ ನನ್ನಲ್ಲಿದೆ, ಆ ಶಕ್ತಿನ ಬಳಕೆ ಮಾಡ್ಕೊಳ್ಳಿ ಅಂತ ಜನತೆ ಹೇಳ್ತಾ ಇದ್ದೇನೆ. ನಾನು ಈ ಪಕ್ಷ ಈ ಚುನಾವಣೆ ಆದ ನಂತರ ಬರೀ 3-4 ಜಿಲ್ಲೆ ಅಂತ ಏನ್ ಹೇಳಿದ್ದಾರೆ, ಚುನಾವಣಾ ಫಲಿತಾಂಶ ರಾಜ್ಯದಾದ್ಯಂತ ಈ ಪಕ್ಷಕ್ಕೆ ಬಾರಿ ಬರುತ್ತದೆ. ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.